ಹತ್ಯೆಗೆ ರೆಡಿಯಾಗಿರೋ ಸಿದ್ದುಗೆ ಶಾಕ್. ಸಿದ್ದರಾಮಯ್ಯಗೆ ಬಹಿರಂಗ ಎಚ್ಚರಿಕೆ ಕೊಟ್ಟ ಮುನಿಯಪ್ಪ. ಕೋಲಾರ ಕಾಂಗ್ರೆಸ್ನಲ್ಲಿ ಸಮಸ್ಯೆ ಇದೆ ಎಂದ ಮುನಿಯಪ್ಪ. ಕೋಲಾರದಲ್ಲಿ ಸ್ಪರ್ಧೆಗೆ ರೆಡಿಯಾಗಿರೋ ಸಿದ್ದರಾಮಯ್ಯನವರಿಗೆ ಶಾಕ್ ಇದು. ಸಿದ್ದರಾಮಯ್ಯಗೆ ಬಹಿರಂಗ ಎಚ್ಚರಿಕೆಯನ್ನ ಕೊಟ್ಟ ಮುನಿಯಪ್ಪ. ಕೋಲಾರ ಕಾಂಗ್ರೆಸ್ನಲ್ಲಿ ಸಮಸ್ಯೆ ಇದೆ ಎಂದ ಮುನಿಯಪ್ಪ. ಮೂಲ ಕಾಂಗ್ರೆಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಎಲ್ಲ ಸರಿಪಡಿಸಿ ಕೋಲಾರಕ್ಕೆ ಬಂದ್ರೆ ಸ್ಪರ್ಧೆಗೆ ಅನುಕೂಲ ಆಗುತ್ತೆ. ಬಿಜೆಪಿಗೆ ಕೆಲಸ ಮಾಡಿದವರನ್ನ ನಂಬಿಕೊಂಡು ಬರಬೇಡಿ ಅಂತ ಕಿವಿಮಾತು ಹೇಳಿದ್ದಾರೆ. ಗುಜರಾತ್ ಅಲ್ಲಿ ಚುನಾವಣೆ ನಡೀತದೆ, ಅಲ್ಲಿ ನನಗೆ ಅಬ್ಸರ್ವರ್ ಆಗಿ ಹಾಕಿದ್ದಾರೆ. ಆ ಕೆಲಸ ನಿಮಿತ್ತವಾಗಿ ನಾನು ಹೋಗಿದ್ದೆ. ಸಿದ್ದರಾಮಯ್ಯನವರು ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ, ಅವರನ್ನು ನಾನು ಸ್ವಾಗತ ಮಾಡಿದ್ದೇನೆ. ಆದರೆ ಅಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡಬೇಕಾಗ್ತದೆ. ಅವೆಲ್ಲವನ್ನು ಕುಂತು ಮಾತಾಡಿ ಚರ್ಚೆ ಮಾಡಿ ಮುಂದೆ ಸಾಗಬೇಕು ಅಂತ ನಾನು ಸಲಹೆ ಮಾಡಿದ್ದೇನೆ. ಆ ಕೆಲಸವನ್ನು ಅವ್ರು ಮಾಡ್ತಾರೆ ಅಂತ ನಾನು ನಂಬಿದೆ. ಮಾತಾಡೋದಕ್ಕೆ ರೆಡಿ ಅಥವಾ ಈಗ ಯಾರು ಅಸಮಾಧಾನ ಇದೆ ಅವ್ರನ್ನು ಕೂಡ ಕೂರಿಸಿ ಮಾತಾಡ್ಸೋಕೆ ರೆಡಿ ಅಂತ ಹೇಳಿದ್ದಾರೆ. ಅಲ್ಲ, ಅವರು ಅಧ್ಯಕ್ಷರು, ಸಿ ಎಲ್ ಪಿ ನಾಯಕರು, ಹರಿಪ್ರಸಾದ್ ಅವರು, ಅವರೆಲ್ಲ ಕುಂತು ತೀರ್ಮಾನ ಮಾಡಲಿ. ಒಟ್ಟಾರೆ ಅವರು ಮುಖ್ಯಮಂತ್ರಿ ಆಗಿರುವಂತವರು, ಮುಂದೆ ಅವರು ಒಂದು ಕ್ಷೇತ್ರದಲ್ಲಿ ನಿಲ್ಲುವಂಗಿಲ್ಲ. ಒಂದು ಯಾವ ಕ್ಷೇತ್ರದಲ್ಲಿ ನಿಂತರು ಒಂದೆರಡು ಮೂರು ದಿನ ಆ ಕ್ಷೇತ್ರಕ್ಕೆ ಟೈಮ್ ಕೊಡಬಾರ್ದು ಬಿಟ್ಟರೆ ಇಡೀ ರಾಜ್ಯ ಸುತ್ತಬೇಕು. ಎಲ್ಲಿ ಕೂಡ ಪ್ರಾಬ್ಲಮ್ ಇಲ್ದಿರೋ ಜಾಗದಲ್ಲಿ ನಿಂತ್ಕೋಬೇಕಾಗ್ತದೆ. ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಆ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದರೆ ಸರಿ ಹೋಗ್ತದೆ. ಅದನ್ನ ಅವರಿಗೆ ವಿವರವಾಗಿ ಹೇಳಿದ್ದೇನೆ. ಬಹುತೇಕ ಅಧ್ಯಕ್ಷರು ಅವರು ಕುಂತು ಮಾತಾಡಿ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ನಾವು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅವರೇನು ತೀರ್ಮಾನಗಳು ಮಾಡ್ತಾರೆ ಅದರಂತೆ ನಾವು ಕೆಲಸ ಮಾಡಿಕೊಂಡು ಹೋಗ್ತೀವಿ. ಅಲ್ಲ, ನಾನು ಈ ದಿನ ಬರೋಕ್ಕಾಗ್ತಾ ಇಲ್ಲ, ನಾನು ಗುಜರಾತ್ನಲ್ಲಿದ್ದೇನೆ, ನಾನು ಬಂದ ಮೇಲೆ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದೇನೆ. ಸಿದ್ದರಾಮಯ್ಯನವರು ಯಾಕೋ ರಿಸ್ಕ್ ತಗೋತಿದ್ದಾರೆ ಅಂತ ಅನ್ಸಲ್ವಾ? ಆ ಕೋಲಾರನೇ ಆಯ್ಕೆ ಮಾಡಿಕೊಂಡ್ರೆ ಈಗ ಅವರ ಆಪ್ತರೆ ಹಾದಿ ತಪ್ಪಿಸ್ತಿದ್ದಾರೆ ಅಂತ ಅನ್ಸಲ್ವಾ? ರಿಸ್ಕ್ ಏನಿಲ್ಲ, ನಾವೆಲ್ಲ ಒಂದಾಗಿ ಕೆಲಸ ಮಾಡಿದ್ರೆ ಗೆಲ್ಲೋದಕ್ಕೇನು ಕಷ್ಟ ಆಗೋದಿಲ್ಲ. ಹೋದ ಸಾರಿ ಬಿಜೆಪಿಗೆ ಮಾಡಿರೋರು ಅವರು ಇವತ್ತು ಮುಂದಾಳತ್ವ ವಹಿಸ್ತಾರಲ್ಲ, ಅದು ಕಷ್ಟ ಆಗ್ತದೆ. ಜನರ ಕನ್ಫ್ಯೂಷನ್ ಆಗ್ತದೆ, ಯಾಕಂದ್ರೆ ಇವರು ಬಿಜೆಪಿಗೆಲ್ಲ ಕೆಲಸ ಮಾಡಿದ್ದಾರೆ. ನಿಷ್ಠಾವಂತರು 5 ಲಕ್ಷ ಜನ ಓಟ್ ಹಾಕಿದ್ದಾರೆ, 5 ಲಕ್ಷ ಜನ ಓಟ್ ಹಾಕ್ಸಕ್ ಕೆಲಸ ಮಾಡಿರುವಂತ ನಾಯಕರುಗಳೆಲ್ಲ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಕೋಲಾರ ಕಾಂಗ್ರೆಸ್ನಲ್ಲಿ ಸಮಸ್ಯೆ ಇದೆ ಅಂತ ಮುನಿಯಪ್ಪನವರು ಕೊಟ್ಟಂತಹ ಹೇಳಿಕೆ, ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಕೋಲಾರದ ಹಾದಿ ಕೂಡ ಸುಗಮವಾಗಿಲ್ವಾ? ಏನೇನು ಸವಾಲುಗಳಿದೆ ಅಲ್ಲಿ? ಶ್ವೇತಾ, ಪ್ರತಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದು ಸುತ್ತಿನ ರೋಡ್ ಶೋವನ್ನು ಕೂಡ ಅವರು ಮಾಡಿದ್ದಾರೆ. ಅಲ್ಲಿ ಕೆಲ ಪ್ರಮುಖ ನಾಯಕರುಗಳನ್ನು ಭೇಟಿ ಮಾಡಿ, ಅಭಿಮಾನಿಗಳನ್ನು ಭೇಟಿ ಮಾಡಿ, ಕಾರ್ಯಕರ್ತರ ಜೊತೆ ಸಮಾಲೋಚನೆ ಮಾಡುವಂಥ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯ ಮಾಡಿದ್ದಾರೆ. ಆದರೆ ವಾಸ್ತವವಾಗಿ ಆ ಕ್ಷೇತ್ರ ಸಿದ್ದರಾಮಯ್ಯನಿಗೆ ಸೂಕ್ತವಾಗಿಲ್ಲ ಅಂತಕ್ಕಂಥ ರಾಜಕೀಯ ವಲಯದ ಚರ್ಚೆ ಮಧ್ಯದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಕೋಲಾರದ ಮಾಜಿ ಸಂಸದರು ಆಗಿರತಕ್ಕಂಥ ಮುನಿಯಪ್ಪ ಅವರು ಪರೋಕ್ಷವಾಗಿ ಒಂದು ಶಾಕ್ ಕೊಡುವ ರೀತಿಯಲ್ಲಿ ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಲಾರ ಕ್ಷೇತ್ರ ಸಿದ್ದರಾಮಯ್ಯನಿಗೆ ಪೂರಕವಾಗತಕ್ಕಂಥ ವಾತಾವರಣ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಹೇಳಿಕೆ ಕೊಟ್ಟಿರತಕ್ಕಂಥದ್ದು ನಿಜವಾಗಲೂ ಕೂಡ ಸಿದ್ದರಾಮಯ್ಯನಿಗೆ ಒಂದು ಬಿಗ್ ಶಾಕ್ ಅಂದರೂ ಕೂಡ ತಪ್ಪಾಗಲಾರದು. ಯಾಕೆಂದರೆ ಕೋಲಾರ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಸಿದ್ದರಾಮಯ್ಯ ಬರಬೇಕಾಗತ್ತೆ. ಕಳೆದ ಬಾರಿಯೇ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ಯಾರ್ಯಾರು ಕೆಲಸ ಮಾಡಿದ್ರು ಅವರನ್ನು ನಂಬಿಕೊಂಡು ಕೋಲಾರಕ್ಕೆ ಬಂದರೆ ಬಹಳ ಕಷ್ಟ ಆಗತ್ತೆ ಅನ್ನುವಂಥ ಮಾತನ್ನು ಕೂಡ ಇವತ್ತು ಮುನಿಯಪ್ಪ ಹೇಳಿದ್ದಾರೆ. ಮುನಿಯಪ್ಪರ ಈ ಹೇಳಿಕೆ ಹಿಂದೆ ಬಹಳ ದೊಡ್ಡ ಮಟ್ಟದ ಒಂದು ಸಂದೇಶ ಕೂಡ ಇರುವ ಹಾಗೆ ಕಾಣ್ತಾ ಇದೆ. ಯಾಕೆಂತಂದ್ರೆ ಯಾವುದೋ ಕೆಲವು ವ್ಯಕ್ತಿಗಳನ್ನ ಮತ್ತು ಕೆಲವು ಗುಂಪಿನ ಅಭಿಪ್ರಾಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬಂದರೆ ಮತ್ತು ಕೋಲಾರದಲ್ಲಿ ಸ್ಪರ್ಧೆ ಮಾಡುವ ನಿರ್ಧಾರ ತೆಗೆದುಕೊಂಡ್ರೆ ಕಷ್ಟ ಆಗತ್ತೆ. ಅಲ್ಲಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಮೂಲ ಕಾರ್ಯಕರ್ತರನ್ನ ನಾಯಕರನ್ನ ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಪರಿಹಾರ ಮಾಡದೆ ಅವರೇನಾದರೂ ಕೂಡ ಸ್ಪರ್ಧೆ ಮಾಡುವಂಥ ನಿರ್ಧಾರ ತೆಗೆದುಕೊಂಡ್ರೆ ಅನಿರೀಕ್ಷಿತವಾಗಿರ್ತಕ್ಕಂಥ ಫಲಿತಾಂಶಗಳು ಬರುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ಮುನಿಯಪ್ಪ ಹೇಳಿದ್ದಾರೆ. ಮುನಿಯಪ್ಪರು ಕೊಟ್ಟಿರ್ತಕ್ಕಂಥ ಈ ಸಂದೇಶ ಸಿದ್ದರಾಮಯ್ಯನವರಿಗೆ ಬಹಳ ಸ್ಪಷ್ಟವಾಗಿ ರೀಚ್ ಆಗುತ್ತೆ. ಯಾಕೆಂದರೆ
ಅಂದ್ರೆ ಕೋಲಾರದಲ್ಲಿ ಎಲ್ಲವೂ ಕೂಡ ಸರಿ ಇದೆ ಮತ್ತು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂತ ರಾಜಕೀಯ ಇಂಗಿತ ವ್ಯಕ್ತಪಡಿಸುತ್ತಾ ಇರತಕ್ಕಂತ ಸಿದ್ದರಾಮಯ್ಯನಿಗೆ ಕ್ಷೇತ್ರ ಸೂಕ್ತವಾಗಿಲ್ಲ ಕ್ಷೇತ್ರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕಂತದ್ದು ಬಹಳ ಸ್ಪಷ್ಟವಾಗಿ ಮುನಿಯಪ್ಪರನ ಹೇಳಿಕೆಯಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆಂದ್ರೆ ಕೋಲಾರದ ಮಟ್ಟಿಗೆ ಅತ್ಯಂತ ಪ್ರಭಾವಿ ನಾಯಕರಾಗಿರತಕ್ಕಂತ ಮುನಿಯಪ್ಪನವರು ಸುಮಾರು 30 ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿರತಕ್ಕಂತವರು ಅಲ್ಲಿರತಕ್ಕಂತ ಎಲ್ಲ ಹಳ್ಳಿಗಳ ಎಲ್ಲ ನಾಯಕರ ಅಭಿಪ್ರಾಯಗಳನ್ನು ಕೂಡ ಮತ್ತು ಅವರ ಒಲವುಗಳ ಬಗ್ಗೆ ಸ್ಪಷ್ಟವಾಗಿರತಕ್ಕಂತ ಅರಿವು ಇರತಕ್ಕಂತ ನಾಯಕ ಅಂದ್ರೆ ಮುನಿಯಪ್ಪ ಮುನಿಯಪ್ಪರನ್ನ ವಿಶ್ವಾಸ ತೆಗೆದುಕೊಳ್ಳದೆ ಅಥವಾ ಮುನಿಯಪ್ಪರ ಬೆಂಬಲಿಗರನ್ನ ವಿಶ್ವಾಸ ತೆಗೆದುಕೊಳ್ಳದೆ ಕೋಲಾರದಲ್ಲಿ ಸ್ಪರ್ಧೆ ಮಾಡುವಂತ ನಿರ್ಧಾರವನ್ನ ಸಿದ್ದರಾಮಯ್ಯ ತೆಗೆದುಕೊಂಡದ್ದೇ ಆದರೆ ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಸಿದ್ದರಾಮಯ್ಯ ಎದುರಿಸಬೇಕಾಗುತ್ತೆ ಕಳೆದ ಬಾರಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿರತಕ್ಕಂತ ಪರಿಣಾಮಗಳು ಎದುರಾಯಿತು ಅದೇ ರೀತಿಯಾಗಿರತಕ್ಕಂತ ಸನ್ನಿವೇಶಗಳನ್ನು ಕೂಡ ಸಿದ್ದರಾಮಯ್ಯ ಎದುರಿಸಬೇಕಾಗುತ್ತೆ ಅನ್ನುವ ರೀತಿಯಲ್ಲೂ ಕೂಡ ಇವತ್ತು ಮುನಿಯಪ್ಪರು ಸಿದ್ದರಾಮಯ್ಯರಿಗೆ ಸಂದೇಶ ಕೊಡುವ ಕೆಲಸವನ್ನು ಮಾಡಿದ್ದಾರೆ ಗುಜರಾತ್ ಪ್ರವಾಸದಿಂದ ಬೆಂಗಳೂರಿಗೆ ವಾಪಸ್ ಆಗಿರತಕ್ಕಂತ ಮುನಿಯಪ್ಪರು ಈ ಸಂಬಂಧಪಟ್ಟಾಗೆ ಸಿದ್ದರಾಮಯ್ಯ ಜೊತೆ ಮಾತಾಡ್ತೀನಿ ಅಂತಕಂತ ಮಾತನ್ನು ಕೂಡ ಹೇಳಿದ್ದಾರೆ ಅಲ್ಲಿರತಕ್ಕಂತ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಂಡು ಬರಲಿ ಯಾವುದೇ ರೀತಿ ಗೆಲ್ಲಿಕ್ಕೆ ಅನುಕೂಲ ತೊಂದರೆ ಆಗಲ್ಲ ಆದರೆ ಪರಿಹಾರ ಮಾಡ್ಕೊಳ್ಳದೆ ಅವರು ಕೋಲಾರದಲ್ಲಿ ಸ್ಪರ್ಧೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡದ್ದೆ ಆದರೆ ನಿಜವಾಗ್ಲೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಬಹಳ ಸೂಚ್ಯವಾಗಿ ಹೇಳಿರತಕ್ಕಂತ ಮುನಿಯಪ್ಪರು ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕಂತ ಹುಮ್ಮಸ್ಸಲ್ಲಿ ಇರತಕ್ಕಂತ ಆ ರೀತಿಯಾಗಿರತಕ್ಕಂತ ರೋಡ್ ಶೋ ನಡೆಸ್ತಾ ಇರತಕ್ಕಂತ ಸಿದ್ದರಾಮಯ್ಯರಿಗೆ ಸಂದೇಶ ಕೊಡುವ ಕೆಲಸವನ್ನು ಈ ಮೂಲಕ ಮಾಡಿದ್ದಾರೆ ಶ್ರೋತ ಓಕೆ ಸಿದ್ದರಾಮಯ್ಯನವರು ಹೇಗೆ ಅಂದ್ರೆ ಪಕ್ಷವನ್ನೇ ಗೆಲ್ಲಿಸಿಕೊಂಡು ಬರುವಂತಹ ತಾಕತ್ ಇರುವಂತಹ ಒಬ್ಬ ರಾಜಕಾರಣಿ ಆದರೂ ಕೂಡ ತಾವು ಸ್ಪರ್ಧೆ ಮಾಡುವಂತಹ ಕ್ಷೇತ್ರದ ಬಗ್ಗೆ ಒಂದಷ್ಟು ಗೊಂದಲ ಆರಂಭದಿಂದಲೂ ಕೂಡ ಇದೆ ಈಗ ಬಾದಾಮಿ ಅದು ಕ್ಲೋಸ್ಡ್ ಚಾಪ್ಟರ್ ಅಂತ ಅಂದ್ರೂ ಸಹ ಈಗ ನೆಕ್ಸ್ಟ್ ಗಮನ ವಹಿಸಿದ್ದು ಕೋಲಾರ ಅದಾದ ನಂತರ ವರುಣ ಈಗ ಕೋಲಾರದಲ್ಲಿ ಇಷ್ಟೊಂದು ಸವಾಲುಗಳಿದ್ರೆ ವರುಣ ಕಡೆ ಮುಖ ಮಾಡಬಹುದಾ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಬಹಳಷ್ಟು ಕ್ಷೇತ್ರದ ಒಟ್ಟಾರೆ ರಾಜಕೀಯ ಲೆಕ್ಕಾಚಾರಗಳನ್ನು ಅವರು ಸ್ಟಡಿ ಮಾಡಿದ್ದಾರೆ ಎಲ್ಲಿ ಸ್ಪರ್ಧೆ ಮಾಡಿದರೆ ಸೂಕ್ತವಾಗಿರತಕ್ಕಂತ ಒಂದು ಸಕಾರಾತ್ಮಕವಾಗಿರುವಂತ ಫಲಿತಾಂಶಗಳು ಸಿಗಬಹುದು ಅನ್ನುವಂತ ಲೆಕ್ಕಾಚಾರದ ಮೇಲೆ ಕೋಲಾರದಲ್ಲಿ ಸ್ಪರ್ಧೆ ಮಾಡುವಂತ ಇಂಗಿತವನ್ನು ಅವರು ವ್ಯಕ್ತಪಡಿಸಿದರು ಕೋಲಾರದಲ್ಲಿ ರೋಡ್ ಶೋ ಮಾಡುವಾಗಲೂ ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದು ನಾಮಪತ್ರ ಸಲ್ಲಿಕೆಗೆ ಬರ್ತೇನೆ ಅಂತಕ್ಕಂತ ಮಾತನ್ನು ಕೂಡ ಹೇಳಿದ್ದಾರೆ ಆದರೆ ಅಲ್ಲೇ ಸ್ಪರ್ಧೆ ಮಾಡೋದ್ರ ಬಗ್ಗೆ ಅವರು ಪರೋಕ್ಷವಾಗಿ ಕೊಟ್ಟಿರತಕ್ಕಂಥ ಎಲ್ಲ ಹೇಳಿಕೆಗಳು ಇನ್ನೂ ಕೂಡ ಅಂತಿಮ ರೂಪಕ್ಕೆ ಬಂದಿಲ್ಲ ಹಾಗಾಗಿ ಇರತಕ್ಕಂಥ ಎಲ್ಲ ಕ್ಷೇತ್ರಗಳ ಬಗ್ಗೆನೂ ಕೂಡ ಅವರದೇ ಆಗಿರತಕ್ಕಂಥ ಲೆಕ್ಕಾಚಾರದಲ್ಲಿ ಅವರದೇ ಆಪ್ತರ ಮೂಲಕ ಒಂದು ಅಧ್ಯಯನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಈಗ ಕೋಲಾರದಲ್ಲಿ ಸ್ಪರ್ಧೆ ಮಾಡುವ ಇಂಗಿತ ವ್ಯಕ್ತಪಡಿಸಿದ ಬೆನ್ನಲ್ಲೇ ವ್ಯಕ್ತವಾಗಿರತಕ್ಕಂಥ ಎಲ್ಲ ಅಭಿಪ್ರಾಯಗಳನ್ನು ಕೂಡ ಅವರು ಕ್ರೋಢೀಕರಣ ಮಾಡ್ತಾ ಇದ್ದಾರೆ ಒಂದು ಕಡೆ JDS ಬಹಳ ಪ್ರಬಲ ಸ್ಪರ್ಧಿಯಾಗಿರ್ತಕ್ಕಂಥ JDS ಕೊಡ್ತಾ ಇರತಕ್ಕಂಥ ಹೇಳಿಕೆ ನಾಯಕರು ಕೊಡ್ತಾ ಹೇಳಿಕೆಗಳು ಇರಬಹುದು ರಾಜಕೀಯವಾಗಿ ಸಿದ್ದರಾಮಯ್ಯವರನ್ನ ಟಾರ್ಗೆಟ್ ಮಾಡಿರತಕ್ಕಂಥ BJP ಇರಬಹುದು ಮತ್ತು ಕಾಂಗ್ರೆಸ್ ಒಳಗಿರತಕ್ಕಂಥ ಗುಂಪುಗಳು ವ್ಯಕ್ತಪಡಿಸ್ತಾ ಇರತಕ್ಕಂಥ ಅಭಿಪ್ರಾಯಗಳು ಎಲ್ಲ ಅಭಿಪ್ರಾಯಗಳ ಆಧಾರದ ಮೇಲೆ ಸಿದ್ದರಾಮಯ್ಯವರು ಒಂದು ರಾಜಕೀಯವಾದ ನಿರ್ಧಾರವನ್ನು ತೆಗೆದುಕೊಳ್ಳೋರಿದ್ದಾರೆ ಆ ಕಾರಣಕ್ಕಾಗಿ ಇನ್ನು ಅಂತಿಮವಾಗಿರತಕ್ಕಂಥ ಯಾವುದೇ ನಿರ್ಧಾರಗಳು ಪ್ರಕಟ ಆಗಿಲ್ಲ ಹೈಕಮಾಂಡ್ ಹೇಳಿದಾಗ ಕೇಳ್ತಿರತಕ್ಕಂಥ ಮಾತನ್ನು ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಇನ್ನೊಂದು ಕಡೆ ವರುಣದಲ್ಲೂ ಕೂಡ ಅವರು ಅಂತಿಮವಾಗಿ ಸ್ಪರ್ಧೆ ಮಾಡ್ತಾರಂತಕ್ಕಂಥ ಮಾತುಗಳು ಕೂಡ ಬಹಳ ಜೋರಾಗಿ ಕೇಳಬರ್ತಾ ಇದೆ ಆದರೆ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರೋ ಸಿದ್ದರಾಮಯ್ಯನವರು ರಾಜಕೀಯವಾಗಿ ವ್ಯಕ್ತವಾಗಬಹುದಾದಂಥ ಅಭಿಪ್ರಾಯಗಳು ಮತ್ತು ರಾಜಕೀಯವಾಗಿ ಯಾವ್ಯಾವ ಫ್ಯಾಕ್ಟರ್ಗಳು ವರ್ಕ್ ಆಗಬಹುದು ಈ ಎಲ್ಲದರ ಬಗ್ಗೆನೂ ಕೂಡ ಒಂದು ವಿಶ್ಲೇಷಣೆ ಮಾಡುವಂಥ ಒಂದು ಅವಲೋಕನ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಕೋಲಾರದಲ್ಲಿ ರೋಡ್ ಶೋ ಮಾಡಿರತಕ್ಕ ಸಿದ್ದರಾಮಯ್ಯನವರಿಗೆ ಒಂದು ರಾಜಕೀಯವಾಗಿರ್ತಕ್ಕಂಥ ಅಂದರೆ ಒಂದಷ್ಟು ರಾಜಕೀಯವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯ ಇರತಕ್ಕಂಥ ಮುನಿಯಪ್ಪನವರು ಇವತ್ತು ಕೊಟ್ಟಿರತಕ್ಕಂಥ ಹೇಳಿಕೆ ನಿಜವಾಗಲೂ ಕೂಡ ಒಂದು ರೀತಿ ಶಾಕ್ ಹಾಗಾಗಿ ಈ ರೀತಿ ಅಂದರೆ ಮುನಿಯಪ್ಪ ಸೇರಿದಾಗ ಯಾವ್ಯಾವ ವ್ಯಕ್ತಿಗಳಿಂದ ಬರಬಹುದಾಗಿರ್ತಕ್ಕಂಥ ಹೇಳಿಕೆಗಳನ್ನೆಲ್ಲವನ್ನು ಕೂಡ ಕ್ರೋಢೀಕರಣ ಮಾಡಿದ ಬಳಿಕ ಅಂತಿಮವಾಗಿ ಸಿದ್ದರಾಮಯ್ಯನವರು ಸ್ಪರ್ಧೆಯ ಬಗ್ಗೆ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾರೆ ಅಲ್ಲಿವರೆಗೂ ಕೂಡ ಗೊಂದಲಗಳು ಮುಂದುವರಿಯುತ್ತದೆ ಹೈಕಮಾಂಡ್ ಎಲ್ಲವನ್ನು ನಿರ್ಧಾರ ಮಾಡುತ್ತೆ ಅನ್ನುವಂಥ ಮಾತುಗಳನ್ನು ಹೇಳೋದ್ರ ಮೂಲಕ ಒಂದಷ್ಟು ಸಮಯವನ್ನು ಅದು ವಿಳಂಬಗೊಳಿಸ್ತಕ್ಕಂಥ ಒಂದಷ್ಟು ಸಮಯ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯವರು ಮಾಡ್ತಾರೆ ಅನ್ನುವಂಥ ಚರ್ಚೆಗಳೇ ಕಾಂಗ್ರೆಸ್ ಅಂಗಳದಲ್ಲಿ ಇರತಕ್ಕಂಥದ್ದು ಹಾಗಾಗಿ ಈಗ ಸಿದ್ದರಾಮಯ್ಯನವರು ಎಲ್ಲಿ ಅಂತಿಮವಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಅಸ್ಪಷ್ಟತೆಯನ್ನು ಸಿದ್ದರಾಮಯ್ಯನವರು ಕೊಡಬೇಕಾಗುತ್ತೆ ಯಾಕಂದ್ರೆ ಬಹಳಷ್ಟು ಕ್ಷೇತ್ರಗಳಿರ್ತಕ್ಕಂಥ ರಾಜಕೀಯ ಚಿತ್ರಣವನ್ನು ಅವರು ಅಧ್ಯಯನ ಇನ್ನೂ ಕೂಡ ಮುಂದುವರಿಸಿದ್ದಾರೆ ಶ್ವೇತಾ ಥ್ಯಾಂಕ್ ಯು ಆನಂದ್ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಬಣ ಬಡಿದಾಟ ಸಿದ್ದು DKC ಬೆಂಬಲಿಗರ ಮಧ್ಯೆ ಭಾರಿ ಪೈಪೋಟಿ ನಡೆದಿದೆ ಟಿಕೆಟ್ಗಾಗಿ ಮುಗಿ ಬಿದ್ದ ಸಿದ್ದು DKC ಬೆಂಬಲಿಗರು ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗ್ತಾ ಇದೆ ಸಿದ್ದು DKC ಬೆಂಬಲಿಗರ ಮಧ್ಯೆ ಭಾರಿ ಪೈಪೋಟಿ ಏರ್ಪಟ್ಟಿದೆ ಟಿಕೆಟ್ಗಾಗಿ ಸಿದ್ದು DKC ಬೆಂಬಲಿಗರು ಮುಗಿ ಬಿದ್ದಿದ್ದಾರೆ ಒಂದೇ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಮತ್ತು DKC ಬೆಂಬಲಿಗರು ಅರ್ಜಿ ಹಾಕ್ತಿದ್ದಾರೆ 6ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಕೆಯಾಗಿದೆ ಹಾಲಿ ಶಾಸಕರಿಗೆ ಟಿಕೆಟ್ ಫಿಕ್ಸ್ ಆದರೂ ಕೂಡ ಟಿಕೆಟ್ಗಾಗಿ ಪೈಪೋಟಿ ಮುಂದುವರೆದಿದೆ ಶಿವಾಜಿನಗರ ಟಿಕೆಟ್ಗಾಗಿ DKC ಆಪ್ತ ನಲಪಾಡ್ ಅರ್ಜಿ ಹಾಕಿದರೆ ಹಾಲಿ ಶಾಸಕ ರಿಜ್ವಾನ್ ಅರ್ಷದ್ ಸಿದ್ದರಾಮಯ್ಯ ಬಣ ಪುಲಕೇಶಿ ನಗರಕ್ಕೆ ಅಖಂಡ ಪ್ರಸನ್ನ ಕುಮಾರ್ ಅರ್ಜಿ
ಅಖಂಡ ಶ್ರೀನಿವಾಸ ಮೂರ್ತಿ ಸಿದ್ದರಾಮಯ್ಯ ಬೆಂಬಲಿಗ ಆದರೆ ಡಿಕೆಶಿ ಪಡದಲ್ಲಿ ಗುರುತಿಸಿಕೊಂಡಂತಹ ಪ್ರಸನ್ನ ಕುಮಾರ್ ಕೂಡ ಅರ್ಜಿ ಹಾಕಿದ್ದಾರೆ. ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಕಿಮ್ಮನೆ ರತ್ನಾಕರ್ ಮಂಜುನಾಥ್ ಗೌಡ ಅರ್ಜಿ ಹಾಕಿದ್ದಾರೆ. ಕಿಮ್ಮನೆ ರತ್ನಾಕರ್ ಸಿದ್ದರಾಮಯ್ಯ ಬಣ ಆದರೆ ಮಂಜುನಾಥ್ ಗೌಡ ಡಿಕೆಶಿ ಬಣ. ಕಲಘಟಕಿಗೆ ಸಂತೋಷ್ ಲಾಡ್ ನಾಗರಾಜ್ ಚಬ್ಬಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟಾರೆ ಡಿಕೆಶಿ ವರ್ಸಸ್ ಸಿದ್ದು ಅನ್ನುವಂತಾಗಿದೆ ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.